ಮೆಜೆಸ್ಟಿಕ್ ನಿಂದ ಆರ್ ಟಿ ನಗರ ಸರ್ಕಲ್ ಗ 450 ಅದ್ ಹೆಂಗ ಆಕೈತಿ ರೊಕ್ಕ? ತುಂಬ ನಕ್ರ ಮಾಡ್ಬೇಡ, ಮೀಟರ್ ಮೇಲೆ ಕಾಸ್ ಮಾಡಿ ಹೋಗ್ತಾ ಇರೋ. ನಾ ಕೊಡಂಗಿಲ್ಲ, ಕೊಡಂಗಿಲ್ಲ ಬಿಡು, ಮುಚ್ಕೊಂಡು ಕಾಸ್ ಮಾಡಿದ್ಲ. ಏನು ಏನ್ ಗಲಾಟೆ? ಕತೆ ಹೇಳಕ್ಕಲ್ಲ, ದುಡ್ಡು ಮಾಡ್ಕೋ. ಅವಾರ ನೀವ ಹೇಳ್ರಿ, ಮೊನ್ನೆ ನನ್ನ ಮಗಳ ಮನೆಗೆ ಬಂದಿದ್ವಿ, ಅವಾಗ ಮೆಜೆಸ್ಟಿಕ್ ನಿಂದ ಆರ್ ಟಿ ನಗರ ಸರ್ಕಲ್ಗ 150 ರೂಪಾಯಿ ಕೊಟ್ಟಿ, ಈಗ 450 ಅತ್ತಾನ. ಅದ್ ಹೆಂಗ್ ಕೊಡುದು ಹೇಳ್ರಿ? ನೋಡು, ಮೆಜೆಸ್ಟಿಕ್ ಇಂದ ಇಲ್ಲಿವರೆಗೂ 150 ರೂಪಾಯಿ ಹೆಚ್ಚು, ಅಂಥದ್ರಲ್ಲಿ ನೀನು 450 ರೂಪಾಯಿ ಕೇಳೋದು ತಪ್ಪು. ನಾನು ಕರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ. ಏನ್ ಕರೆಕ್ಟ್? ನಿನ್ನಂತ ಅವ್ರು ಮೋಸ ಮಾಡೋದ್ರಿಂದ ಬೇರೆ ಆಟೋದವ್ರನ್ನು ಮೋಸಗಾರರು ಅಂತ ತಿಳ್ಕೊತಾರೆ. ನನ್ನ ಆಟೋ, ನನ್ನ ಮೀಟ್ರು, ನನ್ನ ಪ್ಯಾಸೆಂಜರ್, ನೀನ್ ಯಾರೇ ಕೇಳೋದಕ್ಕೆ? ನಾನು ಕೇಳ್ದಷ್ಟು ದುಡ್ಡು ಕೊಟ್ಟು ಹೋಗ್ತಾರಲ್ಲ. ಮರ್ಯಾದೆ ಇವ್ರದು, ಗಂಡು ಮೆಟ್ಟಿದ ನಾಡು ಉತ್ತರ ಕರ್ನಾಟಕ ಜನ. ನ್ಯಾಯಕ್ಕೋಸ್ಕರ ತಲೆ ಬಾಗೋದು ಗೊತ್ತು, ಅನ್ಯಾಯ ಆದ್ರೆ ತಲೆ ತೆಗೆಯೋದು ಗೊತ್ತು. ಮೀಟರ್ ಕಾಸ್ ಕೇಳಿದ್ರೆ ಮ್ಯಾಟ್ರ್ ಚೇಂಜ್ ಮಾಡ್ತೊಳ್ಕೋಣ. ಮ್ಯಾಟ್ರ್ ಚೇಂಜ್ ಮಾಡೋದಿರ್ಲಿ, ಮೊದ್ಲು ನಿನ್ ಮೀಟರ್ ಚೇಂಜ್ ಮಾಡು. ನಮ್ ಹುಡುಗ 4 ಕಾಸು ಸಂಪಾದನೆ ಮಾಡ್ತಿದ್ರೆ ಅದಕ್ಕೂ ಕಲ್ ಹಾಕ್ತಿಯಲ್ಲ. ನನಗೆ ಕಲ್ ಹಾಕೋ ಅಭ್ಯಾಸ ಇಲ್ಲ, ಕಲ್ ಹಾಕೋರ್ ಬಾಯಿಗೆ ಮಣ್ಣು ಹಾಕೋ ಅಭ್ಯಾಸ. ಓ, ಮಣ್ಣು ಹಾಕ್ಯಾ? ಹಾಕೆ ಹಾಕೆ ನೋಡೋಣ. ಹೂವ ಮುಡ್ಕೊಳ್ಳೋ ನಿನಗೆ ಎಷ್ಟು ಪಗ್ರಿ ಇರ್ಬೇಕಾದ್ರೆ, ಹೂವ ಮುಡ್ಸೋರ್ ನಾವು, ನಮ್ಗೆ ಎಷ್ಟು ಪಗ್ರಿ ಇರ್ಬೇಡ. ಏಯ್, ಹೆಣ್ಮಕ್ಳ ಬಗ್ಗೆ ಅಷ್ಟು ಹಗ್ರ ಮಾತಾಡಬೇಡ. ಲೇ, ಹುಬ್ಬಳ್ಳಿಯ ಕಾಲಿಟ್ಟ ತಕ್ಷಣ ಕಾಣುವುದ ಕಿತ್ತೂರು ಚೆನ್ನಮ್ಮನ ಸ್ಟ್ಯಾಚು. ಲೇ, ಮಂಗನ ಮಗದ ನಿಮ್ಮಿಂದ ಬಹಳ ಉಪಕಾರ ಆತ್ ನೋಡ್ರಿ. ನಮ್ಮಂತವ್ರ ಸಲುವಾಗಿ ಹೆಣ್ಮಗಳಾಗಿ ನೀವು ಹೊಡೆದಾಡೋದು ನೋಡಿದ್ರೆ ಸಾಕ್ಷಾತ್ ಕಿತ್ತೂರು ಚೆನ್ನವನ್ನ ನೆನಪಾಗ್ತದೆ. ಹೋಲಿಸ್ಬೇಡಿ, ನಾ ತುಂಬಾ ಚಿಕ್ಕ. ಆದ್ರೆ ನಿಮ್ ದೊಡ್ಡ ಗುಣ ಬಿಡ್ರಿ, ಬರ್ತೀನಿ. ನಮಸ್ಕಾರ. ನಿಮ್ ಮಗನ್ ಇಂಟರ್ವ್ಯೂ ಸಕ್ಸಸ್ ಆಗ್ಲಿ. ಥ್ಯಾಂಕ್ ಯು ಮೇಡಮ್. ಟ್ಯೂಷನ್ ಮಾಸ್ಟರ್ ಇದ್ರು. ನಾನು ಮಾಡಿಗೆ ಹತ್ತಿ ಇಳಿದು ಹತ್ತಿ ಇಳಿದು ಇಂಗ್ಲಿಷ್ ಲರ್ನಿಂಗ್. ಇಂಗ್ಲಿಷ್ ಸೂಪರ್ ಅತ್ತ. ಅನು ಅರ್ಜುನ್, ಏನ್ ಕಂದ ಇದೆಲ್ಲ? ನಾಳೆ ಅನು ಅರ್ಜುನ್ ಹುಟ್ಟಬ ಅಲ್ವಾ, ಅದಕ್ಕೆ ಹೊಸ ಬಟ್ಟೆ ತಂದಿದ್ದೀನಿ. ಅರ್ಜುನ್, ಇದ್ ನಿನ್ಗೆ. ಅನು ತಗೋ ಇದ್ದೇನ. ಅಕ್ಕ ನಿನ್ಗೆ, ಅದ್ಗೆ. ಹೆಸರಲ್ಲಿ ಅರ್ಚನೆ ಮಾಡಿ, ಇವತ್ತು ಇವರಿಬ್ಬರದ್ದು ಹುಟ್ಟಬ್ಬ. ಒಳ್ಳೇದಾಗಲಿ. ಆಯುಷ್ಮಾನ್ ಭವ. ಓಂ ಗಣಾನಾಹಾನ್ ಸ್ವಾ ಗಣಪತಿ ಗುಂಭವಾಮಹೇ ಕವಿಂ ಕವೀನಾಮಪಮಸ್ತವತ್ತಮಂ. ಅಕ್ಕ, ಇವರಿಬ್ಬರು ಹುಟ್ಟಬ್ಬ ಒಂದೇ ದಿನ, ಚೆನ್ನಾಗಿದೆ ಅಲ್ವಾ?
ಅಯ್ಯೋ ಚಿಕ್ಕಿ, ನಾವಿಬ್ರು ಹುಟ್ಟಿದ ದಿನ ಒಂದೇ ಆದ್ರೂ ನನಗಿಂತ ಇವನು 2 ವರ್ಷ ದೊಡ್ಡನು ಅಂತ ನನ್ನ ಫ್ರೆಂಡ್ಸಿಗೆ ಹೇಳಿ ಹೇಳಿ ಸಾಕ ಆಗೋಯ್ತು. ಸರಿ, ದೇವ್ರಿಗೆ ಏನ್ ಅಪ್ಲಿಕೇಶನ್ ಹಾಕ್ದೆ? ನಮಗೋಸ್ಕರ ಹಗ್ಲು ರಾತ್ರಿ ದುಡಿತಾರೋ ಈ ನಮ್ ಚಿಕ್ಕಿನ ಚೆನ್ನಾಗ್ ನೋಡ್ಕೊಳಪ್ಪ ಅಂತ ಬೇಡ್ಕೊಂಡೆ. ಸರಿ, ನೀನು ಆದಷ್ಟು ಬೇಗ ನಾನು ಡಾಕ್ಟರ್ ಆಗೋಗ್ ಮಾಡಿ ನಮ್ ಚಿಕ್ಕಿಗೆ ರೆಸ್ಟ್ ಸಿಗೋಗ್ ಮಾಡಪ್ಪ ಅಂತ ಕೇಳ್ಕೊಂಡೆ. ಅಮ್ಮ, ನೀನು ಮುಂದಿನ ಜನ್ಮ ಅಂತ ಇದ್ರೆ ಗಂಗಾನೇ ನನ್ನ ತಂಗಿಯಾಗಿ ಹುಟ್ಲಿ ಅಂತ ಕೇಳ್ಕೊಂಡೆ. ಯಾಕಂತ, ನನ್ನ ಮಕ್ಕಳಿಗೆ ಹೆತ್ತಮ್ಮ ನಾನೇ ಇರ್ಬೋದು, ಆದರೆ ನಿಜವಾದ ತಾಯಿ ನೀನೇ ಗಂಗಾ. ಸರಿ ಹೋಯ್ತು, ನೀವೆಲ್ಲ ನನ್ನ ಬಗ್ಗೆನೇ ಕೇಳಿದ್ರೆ ನಿಮ್ಮ ಬಗ್ಗೆ ಕೇಳೋರು ಯಾರು? ನೀನೇ. ಹಾಂ, ನಮ್ಮ ಬಗ್ಗೆ ಕೇಳ್ಕೊಳೋ ಅವಶ್ಯಕತೆನೇ ಇಲ್ಲ ಗಂಗಾ. ಆ ದೇವರು ನಿನ್ನ ರೂಪದಲ್ಲಿ ನಮ್ಮ ಜೊತೆಗೆ ಇದ್ದಾನೆ. ಪೂಜಾರಿ ಕೊಡೋ ತೀರ್ಥದಲ್ಲಿ ಏನು ಪವರ್ ಇರಲ್ಲ, ನಾನ್ ಕೊಡೋ ತೀರ್ಥದಲ್ಲಿ ಫುಲ್ ಪವರ್ ಇರುತ್ತೆ, ಬನ್ನಿ. ಹಲೋ, ಏನಮ್ಮ ನಿಂಗೂ ಬೇಕಾ ತೀರ್ಥ? ಮುಚ್ಚೋ ಬಾಯಿ. ಸ್ಕೂಲು ಕಾಲೇಜು ದೇವಸ್ಥಾನದಿಂದ 1 ಕಿಲೋಮೀಟರ್ ಒಳಗೆ ಬಾರ್ಗಳಿರ್ಬಾರ್ದು ಅಂತ ಕಾನೂನಿದೆ. ಲೇ ಶಿಷ್ಯ, ದೇವ್ರು ದೇವಸ್ಥಾನದಲ್ಲಿ ಮಾತ್ರ ಇರ್ತಾನೇನು? ಎಲ್ಲಾ ಕಡೆ ದೇವ್ರಿದ್ದಾನೆ ಅನ್ಬಿಟ್ಟು ಭಕ್ತ ಪ್ರಹ್ಲಾದ ಸಿನಿಮಾಲಿ ಪುನೀತ್ ರಾಜ್ಕುಮಾರ್ ದೇವ್ರಿಲ್ದಿರೋ ಜಾಗನೇ ಇಲ್ಲ ಅಂತ ಹೇಳ್ಬಿಟ್ಟವ್ರೆ. ದೇವ್ರು ಎಲ್ಲ ಕಡೆ ಇದ್ರು, ಭಕ್ತರು ಬರೋದು ದೇವಸ್ಥಾನಕ್ಕೆ ಮಾತ್ರ. ಅಂತ ದೇವಸ್ಥಾನದ ಮುಂದೆ ನಿನಗ್ ಬಾರ್ ಲೈಸೆನ್ಸ್ ಕೊಟ್ಟಿರೋದೇ ತಪ್ಪು. ನೀನ್ ಯಾವ ಧೈರ್ಯದ ಮೇಲೆ ಈ ಬಾರ್ ನಡೆಸ್ತಾ ಇದ್ಯಾ? ಕೋಟೆ ಏನದು ಗಲಾಟೆ ನೋಡೋಣ. ಅವಾಗ್ಲಿಂದ ದೇವಸ್ಥಾನ ಮುಂದೆ ಬಾರ್ ಇಡಬಾರ್ದು ಅಂತ ನಕರ ಮಾಡ್ತಾ ಇದ್ದಾಳೆ. ನೀನ್ ಯಾರ ಕೇಳೋದಕ್ಕೆ? ಪಬ್ಲಿಕ್ ಆಫ್ಟರ್ ಆಲ್ ಪಬ್ಲಿಕ್. ಏನು ಆಫ್ಟರ್ ಆಲ್? ಎಲೆಕ್ಷನ್ ಬಂದ್ರೆ ಸಾಲ್ ಸಾಲಾಗಿ ಬಂದು ಕೈ ಕಾಲ್ ಹಿಡಿದು ವೋಟ್ ಗಿಟ್ಟಿಸ್ಕೊಂಡು ಪದವಿ ಪಡೆಯೋದು ಈ ಆಫ್ಟರ್ ಆಲ್ ಪಬ್ಲಿಕ್ ಇಂದಾನೆ. ಏಯ್, ನಿನ್ನಂತ ಕಾರ್ಪೊರೇಟರ್ ಎಂಎಲ್ಎಗಳು ಚೀಫ್ ಮಿನಿಸ್ಟರ್ ಸೀಟ್ ಇಂದ ಇಳಿಯೋದಿರ್ಲಿ, ಇಡೀ ಸರ್ಕಾರನೇ ಬದಲಾಗೋಗುತ್ತೆ ಈ ಆಫ್ಟರ್ ಆಲ್ ಪಬ್ಲಿಕ್ ಮನಸ್ಸು ಮಾಡಿದ್ರೆ. ತಪ್ಪಾಯ್ತಮ್ಮ, ಏನೋ ತೊಂದ್ರೆ ಇಲ್ಲಿದ್ದೀನಿ, ಒಂದು ಬಾರ್ ಇಟ್ಕತೀನಿ ಅಂತಂದ. ನಾನು ಕಷ್ಟದಲ್ಲಿ ಅವನಲ್ಲ ಪಾಪ ಇಟ್ಕೋ ಹೋಗು ಅಂತಂದೆ. ನನಗೇನ್ ಗೊತ್ತು ಅವ್ನು ದೇವಸ್ಥಾನದ ಮುಂದೆ ಬಾರ್ ಇಟ್ಕೋತಾನೆ ಅಂತ? ಏ, ಮೊದ್ಲು ಆ ಬಾರ್ನ ತೆಗಿರೋ. ಹಾ, ಹೋಗಿ ಹೋಗಿ ಬಾರ್ ತೆಗಿತೀವಿ, ಹೋಗಿ ನಡ್ರಿ ನಡ್ರಿ ತಂದೆ. ಅಣ್ಣ, ನೀವು ಮಾಡಿದ ಸರಿನಾ? ನೀವ್ ಅಲ್ಲೇ ಹೂ ಅಂದಿದ್ರೆ ಸಾಕಾಗಿತ್ತು, ಭೂಮಿನ ಅಗ್ದು ಅವಳನ್ನ ಅಲ್ಲೇ ಊತಾಕ್ಬಿಡ್ತಾ ಇದ್ದೆ. ನೋಡು ಕೋಟೆ, ಆ ಮ್ಯಾಟ್ರ್ 4 ಗೋಡೆ ಮಧ್ಯದಲ್ಲಿ ನಡೆದಿದ್ರೆ ನಾನೇ ಅವಳಗ್ ನರಕ ತೋರಿಸ್ಬಿಡ್ತಿದ್ದೆ. ಆದ್ರೆ ಅದು ನಡೆದಿದ್ದು ಪಬ್ಲಿಕ್ ನಲ್ಲಿ. ಹಾಗಂತ ಸುಮ್ನೆ ಇದ್ರೆ ಆಟ ಆಡೋರೆಲ್ಲ ಪಾಠ ಮಾಡಕ್ ಶುರು ಮಾಡ್ಬಿಡ್ತಾರೆ. ನಮ್ ಜನ ಪಾಠ ಮಾಡುವಷ್ಟು ಬುದ್ಧಿವಂತರ ಅಲ್ಲ ಕೋಟೆ. ಅವರಷ್ಟು ಬುದ್ಧಿವಂತರಾಗಿದ್ದಿದ್ರೆ ನಮ್ಮಂಥವ್ರಿಗೆ ಈ ದೇಶದಲ್ಲಿ ಅಧಿಕಾರನೇ ಸಿಗ್ತಾ ಇರಲಿಲ್ಲ. ಜನಗಳು ಒಂಥರ ಎಮೋಷನಲ್ ಫೂಲ್ಸ್, ಆ ಕ್ಷಣದಲ್ಲಿ ಆವೇಶ ಪಡ್ತಾರೆ, ಮರು ಕ್ಷಣದಲ್ಲಿ ಮರೆತು ಬಿಡ್ತಾರೆ. ಕೋಟೆ, ಈಗ ತಾನೇ ನನ್ನ ಮತ್ತು ಪಾರ್ಟಿ ಪ್ರೆಸಿಡೆಂಟ್ ಸಂಬಂಧ ಬಿಗಿಯಾಗ್ತಿದೆ. ಅದು ಅಲ್ಲದೆ ಅವನ ಜೊತೆಲಿ ಬೀಗತನ ಬೇಸಿಬೇಕು ಅಂತ ಸ್ಕೆಚ್ ಹಾಕೊಂಡಿದ್ದೀನಿ. ಇಂಥ ಸಮಯದಲ್ಲಿ ನಾವೇನಾದರೂ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಹೆಸರು ಕೆಡಿಸ್ಕೊಂಡ್ರೆ ಮೈಗೆ ಕೆಸರು ಮೆತ್ಕೊಂಡಂಗೆ. ಡ್ಯಾಡಿ, ಡ್ಯಾಡಿ, ನೀನು ಹೊರಡು. ಡ್ಯಾಡಿ, 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 ಏನಮ್ಮ? ನಾಳೆ ನಮ್ ಕಾಲೇಜ್ ಡೇ ಫಂಕ್ಷನ್ ಇದೆ, ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ, ನೀವು ಬನ್ನಿ ಡ್ಯಾಡಿ. ವೆರಿ ಗುಡ್, ಪ್ಲೀಸ್ ಡ್ಯಾಡಿ. ವೆರಿ ಗುಡ್, ನೀನ್ ಪರ್ಫಾರ್ಮ್ ಮಾಡ್ತಾ ಇದೀಯಾ? ಬರ್ಬೋದಾಗಿತ್ತು, ಆದ್ರೆ ನಿನಗೆ ಗೊತ್ತಿದೆಯಲ್ಲ ನನಗೆ ಎಷ್ಟು ರಾಜಕೀಯದ ಒತ್ತಡ ಇರುತ್ತೆ, ಎಷ್ಟು ಬ್ಯುಸಿ ಆಗಿರ್ತೀನಿ ಅಂತ. ನೋಡು, ನೀನ್ ಒಂದ್ ಕೆಲಸ ಮಾಡು, ನಿನಗೆ ಎಷ್ಟು ಬೇಕು ಅಷ್ಟು ದುಡ್ಡು ತಗೊಂಡು ನಿನ್ನ ಫ್ರೆಂಡ್ಸ್ನೆಲ್ಲ ಸೇರಿಸ್ಕೊಂಡು ಎಂಜಾಯ್ ಯುವರ್ ಸೆಲ್ಫ್, ಬಟ್ ಡೋಂಟ್ ಎಕ್ಸ್ಪೆಕ್ಟ್ ಮೀ. ಓಕೆ, ನೌ ಗೋ ಅಂಡ್ ಟೇಕ್ ರೆಸ್ಟ್. ಹೋಗಿ ಡ್ಯಾಡಿ. ಇವತ್ತು ನಿನ್ನ ಮಂಡಳಿ ಕಳಿಸ್ತೀನಿ, ನಿನ್ನ ಗೆಳೆಯ ಸಿಕ್ಕೇ ಸಿಗ್ತಾನೆ. ಬೆಂಕಿ ಕೋಳಿ, ನಾಟಿ ಕೋಳಿ, ಗಿರಿರಾಜ ಕೋಳಿ, ಫಾರಂ ಕೋಳಿ, ಫಾರ್ಯರ್ ಕೋಳಿ, ಕೋಳಿ.
ಮಂಜ ಕರೀತಾ ಇದೆ, ಎಂಟ್ರಿ ಕೊಟ್ಬಿಡ್ಲ. ಕೋಳಿ ಮಂಡಲದಲ್ಲಿ ಕುತ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಕಣೋ, ಅದಕ್ಕೆ ಅದ್ರದೇ ಅದಕ್ಕೆ ಕಟ್ಟುಪಾಡಿದಾವೆ. ನೀನು ಈ ಬಟ್ಟೆಯಲ್ಲಿ ಕುತ್ಕೊಳಕ್ ಆಗಲ್ಲಪ್ಪ. ಇದಕ್ಕೆ ಆದಂತ ಕೆಲವು ಸೆಟಪ್ ಇದೆ ಕಣೋ ರಾಜ. ಸೆಟಪ್ ಬೇರೆ ಮಾಡ್ಕೊಡ್ತೀರಾ ಸ್ವಾಮಿ? ನಿನ್ನ ಬಿಟ್ರೆ ಈ ಕೋಳಿ ಸ್ವಾಮಿನ ಬ್ರೋಕರ್ ಸ್ವಾಮಿ ಮಾಡ್ಬಿಡ್ತೀಯ ಕಣೋ. ಸ್ಟ್ಯಾಂಡ್ ಅಪ್, ಗೆಟ್ ಅಪ್, ಚೇಂಜ್. ಅಯ್ಯೋ ಪಾಪ ನನ್ ಮಗನೇ, ಅನಕೊಂಡಕ್ಕೆ ಲಿಪ್ಸ್ಟಿಕ್ ಹಾಕ್ದಂಗ ಇದೆಯಲ್ಲೋ. ಸ್ವಾಮ್ಯ, ಈಗಲಾದ್ರೂ ಮಂಡ್ಲಿಕ್ಕೆ ಎಂಟ್ರಿ ಕೊಡ್ಲ, ಇಮಿಡಿಯೇಟ್ ಎಕ್ಸಿಟ್ ಆಗ್ಬಿಡ್ತೀಯ ಮೇಲಕ್ಕೆ. ಸ್ವಾಮ್ಯ, ಮಗು ಇನ್ನೊಂದು ಚಿಕ್ಕ ಪೂಜೆ ಇದೆಯಪ್ಪ. ಏನ್ ಸ್ವಾಮ್ಯ? ಐದೇ ತೆಂಗಿನಕಾಯಿ ಹೊಡಿಬೇಕು. ಹೊಡ್ಕ ಹೋಗ್ರಪ್ಪ. ಈಗ ನಾ ಹೊಡಿಬೋದಾ? ಹೊಡ್ಕೊಳ್ಳಿ ಸ್ವಾಮ್ಯ. ಇನ್ನು ಪ್ರವೇಶ ಮಾಡಬಹುದು ಮಂಡಲಕ್ಕೆ. ಆ ಹೋಗು ಹೋಗು, ರಾಕೆಟ್ ಸೌಂಡ್ ಬರ್ತಾ ಇದೆಯಾ? ಎಷ್ಟು ದಿವಸದಿಂದ ನಡೆಸ್ತಾ ಇದೆಯೋ ಲೋಫರ್, ಎಲ್ಲರ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಎಲ್ಲಾರ್ಗು ಟಾರ್ಚರ್ ಮಾಡ್ತಿರೋ ಸ್ಯಾಡಿಸ್ಟ್ ಮೆಂಟಲ್. ನನ್ ಮಗನೇ, ವೀಕೆಂಡ್ ಅಲ್ಲಿ ಚಿಕನ್ ಗುಲ್ಮಾ, ಚಿಕನ್ ಕುಲ್ಫಿ, ಚಿಕನ್ ಸಿಲ್ಮಾ ಎಲ್ಲ ಕಳಿಸ್ಕೊಡ್ತೀನಿ. ನೋಡಿ ಸರ್, ಇಲ್ಲೊಂದ್ ಮಂಡ್ರ ಗಪ್ಪೆ ಕೂತಿದೆ. ಇವನೇ ಸರ್ ನಮ್ ಗುರು, ಇವನ್ ಹೇಳಿದಕ್ಕೆ ಸರ್ ಇದೆಲ್ಲ ಮಾಡಿದ್ದು ಇವನೇ ಸರ್ ನಮ್ ಗುರು. ಅಯ್ಯೋ ನನ್ನಲ್ಲಿ ಒಲವು ಅರಿಯೇ, ನನ್ನಲ್ಲಿ ಚಲವು ನಗುವ ಗುಲಾಬಿ ಹೂವೇ, ಒಲವು ಡಾಕ್ಟರ್ ಕರೀತಾ ಇದ್ದಾರೆ. ಆಯ್ತು, ನಾನು ಹೋಗಿ ಬರ್ತೀನಿ, ನೀವಿಲ್ಲೇ ಇರಿ. ಆಯ್ತು ಡಾಕ್ಟರ್. ಓ ಬನ್ನಿ ಬನ್ನಿ ಗಂಗಾ, ಕೂತ್ಕೊಳ್ಳಿ. ಹೇಗಿದೆ ನಿಮ್ಮ ಆನ್ ರೋಡ್ ಲೈಫು? ಜನ ಸೇವೆನೇ ಹಿತ, ಆಟೋನೇ ನವರಥ. ಗುಡ್. ಹೌದು ಡಾಕ್ಟರ್, ನಿಮ್ಮ ಕಾರ್ ರೆಡಿ ಆಯ್ತಾ? ರೆಡಿ ಆಯ್ತು. ಏನು ಡಾಕ್ಟರ್, ಏನು ಒಂಥರ ಯೋಚನೆ ಮಾಡ್ತಿದ್ದೀರಿ? ಏನಿಲ್ಲ, ನಮ್ಮ ಲೈಫಲ್ಲಿ ಪ್ರತಿದಿನ ಬೇಕಾದಷ್ಟು ನನ್ನ ಭೇಟಿ ಆಗ್ತೀವಿ, ಆದರೆ ಕೆಲವು ವ್ಯಕ್ತಿಗಳು ಮಾತ್ರ ನಮ್ಮ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋ ಥರ ಉಳಿದ್ಬಿಡ್ತಾರೆ. ಅದಕ್ಕೆ ಕಾರಣ ಆ ವ್ಯಕ್ತಿಗಳಲ್ಲಿರೋ ಒಳ್ಳೆ ಗುಣ ಅಲ್ವಾ ಡಾಕ್ಟರ್? ಎಸ್, ಯು ಆರ್ ರೈಟ್. ಅಂಥ ಪ್ರಾಮಾಣಿಕ ವ್ಯಕ್ತಿಗೆ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಾದಾಗ ಆ ವ್ಯಕ್ತಿಗೆ ಆ ವಿಷಯ ತಿಳಿಸೋದಕ್ಕೆ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ. ಡಾಕ್ಟರ್, ನಿಮ್ಗೆ ಅಷ್ಟೊಂದು ಸಂಕಟ ಆಗ್ತಿದ್ರೆ ಆ ವ್ಯಕ್ತಿ ಯಾರು, ಆ ವಿಷಯ ಏನು ಅಂತ ನನಗೆ ಹೇಳಿ. ನಿಮ್ಮ ಪರವಾಗಿ
ನಾನು ಅವ್ರಿಗೆ ಸಮಾಧಾನ ಮಾಡ್ತೀನಿ. ಡಾಕ್ಟರ್? ಹೌದು ಗಂಗಾ, ಆ ಗುಣಗಳಿರೋ ಪ್ರಾಮಾಣಿಕ ವ್ಯಕ್ತಿ ನೀನೆ, ಅಪಾಯಕ್ಕೆ ಗುರಿಯಾಗಿರೋದು ನೀನೆ. ಎಲ್ಲೋ ಕೆಲವ್ರಿಗೆ ಬರುವಂತ ಕಾಯಿಲೆ, ಬಟ್ ವೆರಿ ಸೀರಿಯಸ್. ಯಾವಾಗ ಬ್ರೈನ್ ಏರಿಯಾ ವೀಕ್ ಆಗಕ್ಕೆ ಶುರುವಾಗುತ್ತೋ ಕಣ್ಣು ಮಂಜಾಗಕ್ಕೆ ಶುರುವಾಗುತ್ತೆ, ಕೈಕಾಲುಗಳು ಸ್ವಾಧೀನ ತಪ್ಪುತ್ತೆ, ಕ್ರಮೇಣ ಆ ವ್ಯಕ್ತಿಗಳು ನಿದ್ರೆಗೆ ಜಾರ್ತಾರೆ. ಅದರಲ್ಲಿ ಕೆಲವರು ನಿದ್ದೆಯಿಂದ ಎಚ್ಚರ ಆಗ್ತಾರೆ, ಮತ್ತೆ ಕೆಲವರು ಜೀವನ ಪೂರ್ತಿ ನಿದ್ದೆಯಿಂದ ಎದ್ದೇಳೋದೇ ಇಲ್ಲ. ಗಂಗಾ, ಗಂಗಾ, ಆದಷ್ಟು ಬೇಗ ಆಪರೇಷನ್ ಮಾಡಿಸ್ಕೊಳ್ಳೋದು ಒಳ್ಳೇದಮ್ಮ. ಡಾಕ್ಟರ್, ಆಪರೇಷನ್ಗೆ ಎಷ್ಟಾಗ್ಬೋದು? ಒಂದು 2 ಲಕ್ಷ ರೂಪಾಯಿ ಆಗ್ಬೋದು. ನಾನೀಗ ಸದ್ಯಕ್ಕೆ ಒಂದು ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಕಣ್ಣು ಮಂಜಾಗಕ್ಕೆ ಶುರುವಾದಾಗ ಈ ಟ್ಯಾಬ್ಲೆಟ್ ತೊಗೊಂಡ್ರೆ ರಿಲೀಫ್ ಸಿಗುತ್ತೆ. ಇದು ಟೆಂಪ್ರವರಿ ಅಷ್ಟೇ, ಆಪರೇಷನ್ ಮಾಡಿಸ್ಲೇಬೇಕು. ಹೋಗ್ಬಿಟ್ಟು ಬಾಮ್ಮ, ಒಳ್ಳೇದಾಗಲಿ. ಥ್ಯಾಂಕ್ ಯು ಡಾಕ್ಟರ್.